ನೀಟಾಗಿ ಎಂತ ಹೌದು ಹರಣ ಆಗಿದೆ ಅಂತ. ಸೊ ಇದನ್ನ ನಾನು ನೆನ್ನೆ ಚೆಕ್ ಮಾಡ್ಬೇಕಾದ್ರೆ ನೀಟ್ ಅಂದ್ರೆ ಏನು, ಮೊದಲು ಯಾರನ್ನ ನಡೆಸ್ತಾ ಇದ್ರು, ಹೀಗೆ ಯಾರು ನಡೆಸ್ತಾ ಇದ್ದಾರೆ, ಏನ್ ಹಗರಣ ಆಗಿದೆ, ಯಾವ ಕಾರಣಗಳಿಗೆ ಈ ಹಗರಣ ಆಗಿದೆ ಅಂತ ದೇಶಾದ್ಯಂತ ವಿದ್ಯಾರ್ಥಿಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಮತ್ತೆ ಅವ್ರ ಜೊತೆಗೆ ಪೋಷಕರು ನಿಂತಿದ್ದಾರೆ. ಏನಕ್ಕಂದ್ರೆ ಇದು ತ್ಯಾಗ, 8-10 ವರ್ಷಗಳ ಒಂದು ತ್ಯಾಗವನ್ನು ಮಾಡಿ ಯಾವುದೇ ಒಂದು ಫಂಕ್ಷನ್ ಹೋಗಲ್ಲ, ಅವರು ಮನೆಯಲ್ಲಿ ಕುತ್ಕೊಂಡ ಪೇರೆಂಟ್ಸ್ ನೀನು ಎಲ್ಲಿ ಹೋಗ್ಬೇಡ, ಓದು, ಒಂದು ನೀಟಲ್ಲಿ ನೀಟನ್ನು ಕ್ಲಿಯರ್ ಮಾಡೋದು, ಮೆಡಿಕಲ್ಗೆ ಸೀಟನ್ನು, ಅದು ಗೌರ್ಮೆಂಟ್ ಸೀಟ್, ಯಾಕಂದ್ರೆ ಪ್ರೈವೇಟ್ ಸೀಟಲ್ಲಿ ಎಲ್ಲ ಮಕ್ಕಳು ಓದಿದ್ದಾರಲ್ಲ. ಈಗ ನಮ್ಮ ಕೋಲಾರ ಭಾಗದಲ್ಲಿ ಎಷ್ಟೋ ಜನ ರೈತ ಮಕ್ಕಳಿದ್ದಾರೆ, ಬಡ ಮಕ್ಕಳಿದ್ದಾರೆ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮಕ್ಕಳಿದ್ದಾರೆ. ಈಗ ನಾವೆಲ್ಲರೂ ಇಲ್ಲಿ ಇರತಕ್ಕಂಥವರೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ, ಮತ್ತೆ ಅದಕ್ಕಿಂತ ಕೆಳಗಡೆ ಇರತಕ್ಕಂಥ ಒಂದು ಫ್ಯಾಮಿಲಿಯವರು. ಸೊ ಹೀಗಾಗಿ ಇಷ್ಟು ಕಷ್ಟಪಟ್ಟು 8-10 ವರ್ಷ ಶ್ರಮ ಪಟ್ಟು ಒಂದು ತ್ಯಾಗವನ್ನು ಮಾಡಿ ಈಗ ಈ ಥರ ಒಂದು ಪ್ರತಿಷ್ಠಿತ ಪರೀಕ್ಷೆಗಳು ಈ ಒಂದು ಹಗರಣ ಮಾಡಿದೆ, ಒಂದು ಆರೋಪಗಳು ಬರ್ತಾ ಇದೆ ಕೇಳ್ತಾ ಇದ್ರೆ ನಮಗೆ ಬೇಸರ ಆಗುತ್ತೆ. ಮತ್ತೆ ಇದು ನಮ್ಮ ವಿದ್ಯಾರ್ಥಿಗಳ ಭವಿಷ್ಯ ಮಾತ್ರವೇ ಅಲ್ಲ, ಅವರ ತಂದೆ ತಾಯಿಗಳ ಭವಿಷ್ಯ ಮಾತ್ರವೇ ಅಲ್ಲ, ಇಡೀ ದೇಶ ತಲೆ ತಗ್ಗಿಸುವಂತಹ ಒಂದು ಕೆಲಸ ಆಗಿದೆ. ಇದು ದೇಶದ ಭವಿಷ್ಯದ ಪ್ರಶ್ನೆ ನಮ್ಮ ಮುಂದೆ ಇದೆ. ನಾವು ಮುಂದೆ ಜನಾಂಗಕ್ಕೆ ಏನು ಕೊಡ್ತಾ ಇದ್ವಿ, ಬೇಡಿಕೆ ಏನು ಕೊಡ್ತಾ ಇದ್ವಿ, ಇವತ್ತು ಯಾವುದೇ ಪಕ್ಷ ಇರ್ಬೋದು ನಾನು ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ, ಮತ್ತು ಯಾವುದೇ ಒಂದು ಏಜೆನ್ಸಿ ನಡೆಸ್ತಾ ಇರ್ಬೋದು ಈ ಒಂದು ನೀಟ್ ಎಕ್ಸಾಮ್, ಆ ಏಜೆನ್ಸಿ ಬಗ್ಗೆನೂ ನಾವು ಇವತ್ತು ಕ್ವಶನ್ಗಳನ್ನು ನಾವು ಕೇಳಬೇಕಾಗುತ್ತೆ. ಅವರಿಬ್ಬರೂ ಸಹ ಮುಂದೆ ಬಂದು ಏನಾಗಿದೆ ಈ ನೀಟಲ್ಲಿ, ಏನು ಅಕ್ರಮ ಆಗಿದೆ ಅಂತ, ಇದಕ್ಕೆ ಕಾರಣ ಯಾರು ಅಂತ ಕಂಡುಹಿಡಿದು ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕಾಗುತ್ತದೆ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಈ ನೀಟನ್ನು ನಡೆಸ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ ಅದು ಸುಮಾರು ಎಕ್ಸಾಮ್ಸ್ ಅನ್ನು ಮಾಡುತ್ತೆ, ಬರೀ ನೀಟೇ ಅಲ್ಲ. ಸೊ ಅದರಲ್ಲಿರ್ತಕ್ಕಂಥ ಒಂದು ನಂಬಿಕೆ ಮತ್ತು ಟ್ರಸ್ಟ್ ಅನ್ನು ನಾವು ಕಂಡುಕೊಳ್ಬೇಕಾಗುತ್ತೆ. ಮತ್ತೆ ನಮ್ಮ ಒಂದು ಈ ಸಿಸ್ಟಮ್ ಅಲ್ಲಿ, ಇಂಡಿಯನ್ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಈ ಒಂದು ಪ್ರತಿಷ್ಠಿತ ಪರೀಕ್ಷೆಗಳ ಬಗ್ಗೆ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಇಟ್ಟಿರ್ತಕ್ಕಂಥ ಒಂದು ನಂಬಿಕೆಯನ್ನ ಹಾಳು ಮಾಡಬೇಕಾಗುತ್ತೆ. ಸೊ ಈಗ ಹೇಳಬೇಕಂದ್ರೆ ಏನಾಗುತ್ತಂದ್ರೆ 2013ರ ಹಿಂದೆ ಈ ನೀಟ್ ಇರಲಿಲ್ಲ. 2013ರ ಹಿಂದೆ ಪ್ರತ್ಯೇಕವಾಗಿ ರಾಜ್ಯ ಮಟ್ಟದಲ್ಲಿ ನೀಟನ್ನು ನೀಟಿದ್ರೆ ಅವರವರ ರಾಜ್ಯದಲ್ಲಿ ಮೆಡಿಕಲ್ ಸೀಟ್, ಅವರವರ ರಾಜ್ಯದ ಮೆಡಿಕಲ್ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಅವರೊಂದು ಎಕ್ಸಾಮ್ ಮಾಡಿದ್ರೆ ನಮ್ಮ ಕರ್ನಾಟಕಕ್ಕೆ ಬಂದಾಗ ನಾವು ಸೀಟ್ ಎಂತ ಮಾಡ್ತಾ ಇದ್ವಿ, ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಮಾಡ್ತಾ ಇದ್ವಿ. ನಮ್ಮಲ್ಲಿ 70 ಕಾಲೇಜ್ಗಳಿದೆ. ಸೊ ಅದರಲ್ಲಿ ಬಂದರು ಆ ಈ ಸೀಟ್ 70 ಕಾಲೇಜ್ಗಳಲ್ಲಿ ಯಾರ್ಯಾರು ರ್ಯಾಂಕ್ ಬಂದಿದ್ದಾರೆ, ರ್ಯಾಂಕ್ ಪಟ್ಟಿಯನ್ನು ಹಾಕಿಟ್ಟು, ಸೊ ರ್ಯಾಂಕ್ ಮೊದಲು ಯಾರು ಬಂದಿದ್ದಾರೆ, ಎರಡು ಬಂದಿದ್ದಾರೆ, ಅದರ ಪ್ರಕಾರ ಸೀಟ್ಗಳನ್ನು ಹಂಚ್ತಾ ಇದ್ದಾರೆ 2013ರ ಹಿಂದೆ. ಹಾಗೇನೇ 2013ರಿಂದ ಈ ಥರ ಮಾಡೋದ್ರಿಂದ ಏನಾಯ್ತು ಅಂದರೆ ತುಂಬ ಒಳ್ಳೆ ಒಳ್ಳೆ ಕಾಲೇಜ್ಗಳಿವೆ. ಒಂದು ಇವತ್ತು ಸೆಂಟ್ ಜಾನ್ಸ್ ಅಂತ ಕೇಳಿರ್ಬೋದು ನೀವು. ಸೊ ಮತ್ತೆ ಡೆಲ್ಲಿಯಲ್ಲಿರ್ತಕ್ಕಂಥ ಏಮ್ಸ್ ಇರ್ಬೋದು, ಆಮೇಲೆ AFMC ಅಂತ ಇರ್ಬೋದು, ಆರ್ಮ್ ಫೋರ್ಸ್ ಮೆಡಿಕಲ್ ಕಾಲೇಜ್ ಅಂತ, ಮಣಿಪಾಲ್ ಕಾಲೇಜ್ ಅಂತ ಕೇಳಿರ್ಬೋದು ನೀವು, ಮತ್ತೆ CNC ಅಂತ ಕೇಳಿರ್ಬೋದು, ಕ್ರಿಶ್ಚಿಯನ್ ಮೆಡಿಕಲ್ ಬೆಂಗಳೂರು ಕಾಲೇಜ್. ಇಲ್ಲದೆ ಏನಾಗ್ತಾ ಇತ್ತಂದ್ರೆ ಈ ಸ್ಟೇಟಲ್ಲಿ ಎಕ್ಸಾಮ್ ಬರೆದು ಅಲ್ಲಿ ರ್ಯಾಂಕ್ ಬಂದಿದ್ರು, ಮತ್ತೆ ಈ ಕಾಲೇಜ್ಗಳ ಹೋಗಿ ಮತ್ತೆ ವಿದ್ಯಾರ್ಥಿಗಳ ಎಕ್ಸಾಮ್ ಬರೀಬೇಕಾಗಿತ್ತು, ಅವರು ಸಪರೇಟ್ ಎಕ್ಸಾಮ್ ಮಾಡೋದು. ಸೊ ಈ ಒಂದು ಗೊಂದಲವನ್ನ ತಪ್ಪಿಸಬೇಕು ಅಂತ ಹೇಳ್ಬಿಟ್ಟು, ಮತ್ತೆ ದೇಶಾದ್ಯಂತ ಒಂದು ಪರೀಕ್ಷೆ ಮಾಡಬೇಕು, ಏಕರೂಪ ಪರೀಕ್ಷೆ ಮಾಡಬೇಕು. ಕೆಲವೊಂದು ಕಡೆ ಮೆಡಿಕಲ್ ಕಾಲೇಜ್ ಜಾಸ್ತಿ ಇದೆ, ಕೆಲವೊಂದು ಕಡೆ ಕಡಿಮೆ ಇದೆ, ಕೆಲವೊಂದು ಕಡೆ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಏಕರೂಪ ಪರೀಕ್ಷೆ ಮಾಡಿದಾಗ ಮತ್ತೆ ನಾನು ಈಗ ಹೇಳಿದಾಗ ಈ ಗೊಂದಲಗಳನ್ನು ತಪ್ಪಿಸಲಿಕ್ಕೆ ಒಂದು ಪರೀಕ್ಷೆ ಮಾಡಬೇಕಂತ ಹೇಳ್ಬಿಟ್ಟು 2013 ತದನಂತರ ಈ ಒಂದು ನೀಟ್ ಅನ್ನ ತರ್ತಾರೆ. 2013-18 ಆದ್ಮೇಲೆ ಈ ಒಂದು 6 ವರ್ಷ 2013-18 CBSE ಅಂತ ಒಂದು ಬೋರ್ಡು ಈ ಎಕ್ಸಾಮ್ ಅನ್ನ ಮಾಡ್ತಾ ಇದೆ. ಸೊ 2019-24 ಈಗೇನು ರಿಸಲ್ಟ್ ಬಂದಿದೆ, ಈ ಒಂದು ಫಲಿತಾಂಶವನ್ನ NTA ಅಂತ ಒಂದು ಏಜೆನ್ಸಿ ನಡೆಸ್ತಾ ಇದೆ, ಆಲ್ರೆಡಿ ಗೊತ್ತಾಗಿದೆ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ. ಸೊ 2013 ಹಿಂದೆ ಮತ್ತು 2013 ನಂತರ ಬಂದಿರತಕ್ಕಂಥ ಫಲಿತಾಂಶಗಳನ್ನು ನೀವೆಲ್ಲ ಈಗಾಗಲೇ ಸಮಯ ಯಾವ ಕೇಳಿ ಬರ್ತಾ ಇದೆ, ಏನಕ್ಕೆ ಬೋರ್ಡ್ ಆಗಿದೆ ಅಂತ ಕೆಲವು ಕಾರಣಗಳನ್ನು ಇರ್ತೀನಿ. ಸೊ ಒಂದನೇದು ಏನಂತಂದ್ರೆ ಈಗ 24ರಲ್ಲಿ 67 ಜನಕ್ಕೆ ಫಸ್ಟ್ ರ್ಯಾಂಕ್ ಕೊಟ್ಟಿದ್ದಾರೆ, 67 people ಸ್ಟೂಡೆಂಟ್ಸ್ ಅವರು 720ಕ್ಕೆ 720 ಅಂಕಗಳನ್ನ ಗಳಿಸಿದ್ದಾರೆ. ಸೊ ನಾನು ಹೇಳೋದಕ್ಕೆ ಹಿಂದೆ ಹೋದಾಗ ನೀವು 2020ರಲ್ಲಿ 2 ವಿದ್ಯಾರ್ಥಿಗಳು 720ಕ್ಕೆ 720 ಅಂಕನ ಕಳ್ಕೊಂಡಿದ್ದಾರೆ. 2019 ಹೋಗಿ ನೀವು
ಒಂದು ವಿದ್ಯಾರ್ಥಿ 720ಕ್ಕೆ 725 ಅಂತ ತಲುಪಿದಾರು 701 ಅಂತ ತಲುಪಿದಾರೆ 2015 ನೋಡಿ ನೀವು ಒಂದು ವಿದ್ಯಾರ್ಥಿ 691 ಅಂಕಗಳನ್ನು ಗಳಿಸಿ ಫಸ್ಟ್ ರ್ಯಾಂಕ್ ಬರ್ತಾರೆ ಮತ್ತೆ 2021 ಕ್ಕೆ ಹೋಗಿ 3 ಜನ ವಾಪಸ್ ಬರ್ತಾರೆ ಆ 3 ಜನಕ್ಕೆ 720 ತಗೊಳ್ತಾರೆ 2022 ರಲ್ಲಿ 4 ಜನ ಬರ್ತಾರೆ ವಾಪಸ್ 720ಕ್ಕೆ 725 ಜನ 715 ತೆಗಿತಾರೆ 2023 ರಲ್ಲಿ ಮತ್ತೆ 2 ಜನ ವಾಪಸ್ ಬರ್ತಾರೆ 720ಕ್ಕೆ 720 ತೆಗಿತಾರೆ ಈ ಅಂಕಿಅಂಶಗಳನ್ನ ನೀವು ಚೆನ್ನಾಗಿ ನೋಡಿ ಇದು ಕಾಮನ್ ಸೆನ್ಸ್ ಸಾಮಾನ್ಯ ಜ್ಞಾನ ಈಗೇನಾಗಿದೆ 67ರಲ್ಲಿ 24ರಲ್ಲಿ ಈ ಒಂದು ರಿಸಲ್ಟ್ಸ್ ಬಂದಾಗ ಈ ವರ್ಷ 67 ಜನಕ್ಕೆ 720 ಅಂಕಗಳನ್ನು ಕಳಿಸಲು ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಮತ್ತು ಎಲ್ಲ ಮಾಧ್ಯಮದ ಒಂದು ಗಮನ ಸೆಳೆದಿದೆ ಏನಾಗಿದೆ ಏನಾಗಿರ್ಬೋದು ಏನಾದರೂ ಇಷ್ಟ ಆಗ್ತದೆ ಒಂದು ಪ್ರಶ್ನೆ ನಮ್ಮದೇ ಬರ್ತದೆ ಎರಡನೇ ಏನಪ್ಪ ಅಂದ್ರೆ ನೀಟ್ ರಿಸಲ್ಟ್ಸ್ ಅಕ್ಷರ ಅನಸ್ಪಾಗಿದ್ದಾಗಿದ್ದು ನಮ್ಮ ಜೂನ್ 14ರಂದು ಮಾಡಿ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಜೂನ್ 4ಕ್ಕೆ ಈ ಒಂದು ಫಲಿತಾಂಶವನ್ನು ಪ್ರಕಟ ಮಾಡಿದ್ರು 14ಕ್ಕೆ ಮಾಡೋದಿತ್ತು 4ಕ್ಕೆ ಏನು ಮಾಡಿದ್ರು ಇಡೀ ದೇಶ ನೋಡ್ತಾ ಇದೆ ಏನಾಗ್ತದೆ ಲೋಕಸಭೆಯ ರಿಸಲ್ಟ್ಸ್ ಏನಾಗ್ತದೆ ಚುನಾವಣೆ ಫಲಿತಾಂಶಗಳ ಬಗ್ಗೆ ಗಮನ ಆಗ್ತಾ ಇದ್ರು ಪ್ರತಿಯೊಬ್ಬರೂ ಮನೆಗಳಲ್ಲಿ ಇರ್ಬೋದು ಯಾವುದೇ ಪಕ್ಷದ ಬೆಂಬಲ ಅಭ್ಯರ್ಥಿಗಳಿರ್ಬೋದು ಕಾರ್ಯಕರ್ತರಿರ್ಬೋದು ಈ ದೇಶದ ಗಮನ ಈ ಪ್ರಪಂಚದ ಗಮನ ಸೇರಿದಂತ ಚುನಾವಣೆಯ ಫಲಿತಾಂಶದ ಈ ಒಂದು ನೀಟ್ ರಿಸಲ್ಟ್ ಅನ್ನ ಬಿಡುಗಡೆ ಮಾಡೋದಕ್ಕೆ ಎರಡನೆಯ ಅನುಮಾನಕ್ಕೆ ಕಾರಣ ಆಗ್ತದೆ ಮತ್ತೆ ಮೂರನೇದು ನೋಡಿ ನೀವು 67 ಜನ ಫಸ್ಟ್ ರ್ಯಾಂಕ್ ಬಂದರು 720ಕ್ಕೆ 721 ಆಯ್ತು ಎರಡನೇ ನೆಕ್ಸ್ಟ್ ರ್ಯಾಂಕ್ ಮಾಡಬೇಕಾದ್ರೆ ಇನ್ನಿಬ್ಬರಿಗೆ ರ್ಯಾಂಕ್ ಕೊಟ್ಟಿದ್ದಾರೆ ಯಾರು 68-69ಕ್ಕೆ ರ್ಯಾಂಕ್ ಕೊಟ್ಟಿದ್ದಾರೆ ಅವ್ರು ಎಷ್ಟು ಮಾರ್ಕ್ ಬಂದಿದ್ಯಪ್ಪ ಅಂದ್ರೆ 68 ಅವ್ರಿಗೆ 718 ಅಂಕ ಕಳಿಸಿದ್ದಾರೆ 69 ವಿದ್ಯಾರ್ಥಿ 69ನೇ ರ್ಯಾಂಕ್ ವಿದ್ಯಾರ್ಥಿಗೆ 719 ಮಾರ್ಕ್ ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಗಮನಕ್ಕೆ 180 ಕ್ವಶನ್ ಇದೆ ಸಿಇಟಿ 180ಕ್ಕೆ 4 ಒಂದು ಪ್ರಶ್ನೆಗೆ ಸರಿಯಾದ ಉತ್ತರಕ್ಕೆ 4 ಮಾರ್ಕ್ ಟೋಟಲ್ ಮಾರ್ಕ್ಸ್ ಇಷ್ಟಾಗುತ್ತೆ 720 ನಾವು ಡಿಸ್ಕಸ್ ಮಾಡಿದ್ವಿ ಈಗ 719 ಮತ್ತು 718 ಹೇಗೆ ಬಂತು ಟೆಕ್ನಿಕಲ್ ಸಾಧ್ಯನೇ ಇಲ್ಲ ಇಲ್ಲಿ ಈ ಒಂದು 718 ಮತ್ತು 719 ಅಂಕಗಳು ಕೊಟ್ಟಿರೋದ್ರಿಂದ ಇಡೀ ದೇಶದ ವಿದ್ಯಾರ್ಥಿಗಳು ಪೋಷಕರು ಮತ್ತು ಈ ವಿದ್ಯಾರ್ಥಿಗಳಿಗೆ ಟೀಚ್ ಮಾಡಿದಂತಹ ಟೆಕ್ನಿಕಲ್ ಯಾರಿದೆಲ್ಲ ಗೊತ್ತಿತ್ತು ಇವೆಲ್ಲ ಏನೋ ಬೇಜಾರಾಗಿದೆ ಏನೋ ನಾರ್ಮಲ್ ಆಗಿದೆ ಅಂತ ಈ ಒಂದು ಆಟಪಟ್ಟನೆ ಹೇಳ್ಕೊಂಡ್ರೆ ಈ ಒಂದು ವಿದ್ಯಾರ್ಥಿ ಗಮನಿಸಿದೆ ಏಕೆಂದರೆ ನೀಟಲ್ಲಿ ಒಂದು ಪ್ರಶ್ನೆಗೆ ನಾವು ಉತ್ತರ ಮಾಡಲಿಲ್ಲ ಅಂದರೆ 4 ಅಂಕ ಕಡಿತಾ ಆಗುತ್ತೆ 720ರಲ್ಲಿ 4 ಕಡಿತಾ ಆದರೆ 716 ಮಾರ್ಕ್ ಬರಬೇಕು ಇಲ್ಲಾಂದ್ರೆ ಒಂದು ಪ್ರಶ್ನೆ ನಾವು ತಪ್ಪು ಮಾಡಿದ್ರೆ 4+1 ನೆಗೆಟಿವ್ ಮಾರ್ಕು 5 ಮಾರ್ಕ್ ಕಡಿತಾ ಆಗಬೇಕು ಸೊ 720ರಲ್ಲಿ 5 ಮಾರ್ಕ್ ಕಡಿತಾ ಆದರೆ 715 ಮಾರ್ಕ್ ಬರಬೇಕಾಗುತ್ತೆ 67 ಆದ ನಂತರ ಎರಡು ವಿದ್ಯಾರ್ಥಿಗಳಿಗೆ 68 ಮತ್ತು 69 ವಿದ್ಯಾರ್ಥಿಗಳಿಗೆ ಈ ಅಂಕಗಳು ಕಳಿಸಿದ್ದು ಇಡೀ ದೇಶಾದ್ಯಂತ ಒಂದು ಗಮನವನ್ನು ಸೆಳೆದು ಒಂದು ಏನು ದೊಡ್ಡ ಆರೋಪ ಆಗಿದೆ ಇದರ ಹಿಂದೆ ಏನೊಂದು ದೊಡ್ಡ ಡ್ರೈವರ್ ಆಗಿದೆ ನಾನು ಯಾರು ಡ್ರೈವರ್ ಅನ್ಕೊಂಡಿಲ್ಲ ಸಿಬಿಐ ಇನ್ವೆಸ್ಟಿಗೇಷನ್ ಖಂಡಿತ ಆಗಬೇಕಾಗುತ್ತೆ ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಈ ಒಂದು ಪರೀಕ್ಷೆ ಹಿಂದಿನ ದಿನ ಪರೀಕ್ಷೆ ನಡೆಯಬೇಕು ಪರೀಕ್ಷೆ ಹಿಂದಿನ ದಿನ ಏನಾಯ್ತು ಅಂದ್ರೆ ಪೇಪರ್ ಲೀಕ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಎಲ್ಲರೂ ಲೀಕ್ ಆಗುತ್ತೆ ನೋಡ್ತೀರಾ ಬಿಹಾರ್ ಪಟ್ಟಣದಲ್ಲಿ 13 ಜನವನ್ನ ಪೊಲೀಸರು ಅರೆಸ್ಟ್ ಮಾಡಿ ಎಫ್ಐಆರ್ ದಾಖಲೆ ಮಾಡಿದ್ದಾರೆ ಅದರಲ್ಲಿ 3 ಜನ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಪಾಪ 11+13 ಜನದಲ್ಲಿ 3 ಜನ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಅವರಲ್ಲಿ ಪೇಪರ್ ಸಿಕ್ಕು ಮತ್ತೆ ಸಿಕ್ಕಾಗ್ತಾರೆ ಆ ಪೇಪರ್ ಅನ್ನು ನಾನು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೀನಿ ಅವರಲ್ಲಿ ಎಫ್ಐಆರ್ ಆಗಿದೆ ಅದನ್ನ ತನಿಖೆ ನಡೀತಾ ಇದೆ ಸೊ ಇದು ಒಂದು ಆರೋಪಕ್ಕೆ ಮತ್ತೆ ಒಂದು ಆಗಿರ್ಬೋದು ಈಗಲ್ಲಿ ಅದನ್ನು ಆಗಿರ್ಬೋದು ಮಟ್ಟದಲ್ಲಿ ಅದಕ್ಕೆ ಇದು ಒಂದು ಪುರಾವೆ ಇದೆ ಮತ್ತೆ ಇನ್ನೊಂದು ಏನಪ್ಪ ನಡೀತಾ ಇದೆ ಅಂದ್ರೆ ದೊಡ್ಡದಾಗಿ ಈಗೆಲ್ಲ ನಾನು 8.85 SSLC ಎಕ್ಸಾಮ್ ಬರೀತಾ ಇದ್ದೆ ಈಗೆಲ್ಲ ಆಕಾಶದಲ್ಲಿ ತುಂಬಾ ಜನ SSLC ಪಾಸ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಇದೆ ನಾನು ಕೇಳಿದ್ದೆ ನಮ್ಮ ಅಣ್ಣಂದ್ರಿಗೂ ಯಾರ್ಯಾರು ಎಲ್ಲ ಮಾತಾಡೋದನ್ನ ಕೇಳಿಸ್ಕೊಳ್ತಾ ಇದ್ದಾರೆ ಅವಾಗ ಏನಂದ್ರೆ ಯಾರೋ ಕುಡಿಸಿ ಎಕ್ಸಾಮ್ ಬರೆಯುದು ಇದು ಸತ್ಯ ಇದೆ ಯಾಕಂದ್ರೆ ನಾನು ಕಣ್ಣಾಗಿ ನೋಡಿದ್ರೆ ಆಗ 8.85 ನಾನು ನೋಡಿದ್ದೀನಿ ನಮ್ಮ ಅಣ್ಣಂದ್ರು ಅವರ ಸ್ನೇಹಿತರು ಎಲ್ಲ ಪ್ರಾಕ್ಸಿ ಯಾರು ಕುಡಿಸೋದು ಬರ್ತದೆ ಎಕ್ಸಾಮ್
ಈ ಮುಗಿದನ್ನು ಕೂಡ ಈ ಏನಂತ ಹತ್ತು ವರ್ಷ ಇವನ್ನ ಕೂಡಿಸಿ ಸಾಲ್ವರ್ಸ್ ಅಂತ ಕರೀತಾರೆ. ಎಕ್ಸಾಮ್ ಪ್ರಶ್ನೆಯನ್ನು ಸಾಲ್ವ್ ಮಾಡಿದ್ರೆ ಸಾಲ್ವರ್ಸ್ ಅಂತ ಕರೀತಾರೆ. ಇವನ್ನ ಕೂಡಿಸಿ ಎಕ್ಸಾಮ್ ಅಲ್ಲಿ ಮಾರ್ಕ್ಗಳನ್ನ ಪಡೆದಿದ್ದಾರೆ. ಏ ರೀತಿ ತರ ಎಲ್ಲ ಮಾಡ್ತಾ ಇದ್ದಾರೆ, ಕೆಲವೊಂದೆಲ್ಲ ಕೋಚಿಂಗ್ ಸೆಂಟರ್ಸ್ ಇದೆ, ಇವರು ದೊಡ್ಡ ಮಾಫಿಯಾ ಆಗಿದೆ ಕೋಚಿಂಗ್ ಸೆಂಟರ್ಸ್. ಯಾಕಂದ್ರೆ ಅಲ್ಲಿ ರ್ಯಾಂಕ್ ಒಂದು ಎರಡು ಮೂರು ಬಂದ್ರೆ ಒಂದು ಕೋಚಿಂಗ್ ಸೆಂಟರ್ಗೆ ಅಲ್ಲೇನಾಗುತ್ತೆ ಅಡ್ಮಿಷನ್ಸ್ ಜಾಸ್ತಿ ಆಗುತ್ತೆ. ಲಕ್ಷಾಂತರ ರೂಪಾಯಿಗಳು ಕೋಟ್ಯಾಂತರ ರೂಪಾಯಿಗಳ ಹಗರಣ ಮಾಡಿದೆ ಅಂತಂದ್ರೆ ಯಾರು ಕೈವಾಡಗಳು ಹೈ ಇಂಟೆನ್ಸ್ ಪೀಪಲ್ ಏನ್ಮಾಡ್ತಾರೆ ಇಂಥದ್ದನ್ನೆಲ್ಲ ಮಾಡಿದ್ದಾರೆ ಅಂತ ದೊಡ್ಡ ಆರೋಪ ಎಜುಕೇಶನ್ ಕೇಳಿ ಬರ್ತಾ ಇದೆ. ಇದು ಒಂದು ಕಾರಣ. ಮತ್ತೆ ಕೆಲವೊಂದು ಏನ್ ಮಾಡಿದ್ರೆ ಕೋಚಿಂಗ್ ಸೆಂಟರ್ಸ್ನ ಮಾಡುತ್ತಿದ್ದಾರೆ. ಅಲ್ಲಿ ಕೋಚಿಂಗ್ ಸೆಂಟರ್ ನ ಮುಖ್ಯಸ್ಥರು ಇದರಲ್ಲಿ ದೊಡ್ಡ ಕೈವಾಡ ಇದೆ ಅಂತ ಮತ್ತೆ ಇನ್ನೊಂದು ಆರೋಪ ಕೇಳಿ ಬರ್ತಾ ಇದೆ. ಮತ್ತೆ ನೀವು ನೋಡಿರ್ಬೋದು ಗುಜರಾತ್ನಲ್ಲಿ ಗೋತ್ರದಲ್ಲಿ ಒಬ್ಬ ವಿದ್ಯಾರ್ಥಿ ಟೂರ್ತಲ್ಲಿ ಫೇಲ್ ಆಗಿದ್ದಾರೆ, ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿಯಲ್ಲೇ ಫೇಲ್ ಆಗಿದ್ದಾರೆ. ಆದರೆ ನೀಟ್ ರಿಸಲ್ಟ್ಸ್ ಅಲ್ಲಿ ಆ ವಿಲಿ ಮತ್ತೆ ಅಂಕ 705 ಅಂಕ ಬಂದಿದೆ. ಇದು ಸಾಧ್ಯವೇ ಇಲ್ಲ. ಹೇಗೆ ಸಾಧ್ಯ ಆಗುತ್ತೆ ಒಬ್ಬ ವಿದ್ಯಾರ್ಥಿ ಫೇಲ್ ಆಗಿರೋರಿಗೆ 100, 400, 300, 120 ಕಷ್ಟ ಇದ್ರೆ ನಾವು ಸಿಗಿ ಬಂದಿದ್ವಿ. ಎಷ್ಟೋ ನಾವು ಅಲ್ಲಿಂದ ಬಂದು ಒಂದು ಕೋಚಿಂಗ್ ತಗೊಂಡಿದ್ದ ಅವರೆಲ್ಲ ಕೋಚಿಂಗ್ ಎಲ್ಲ ಇರಲಿಲ್ಲ, ನಾವು ಬಂದು ಫೇಸ್ ಮಾಡಿದ್ವಿ. ನಮ್ಮ ಕಡೆಯಲ್ಲಿ ಈಗಿನ ಒಂದು ನಕ್ಷರ ಸುಪೋಚಾರ ಮಾಡ್ತಾರೆ ನೀತಿ ಅವರೇ ಹೇಳ್ತಾ ಇದ್ರು. ಇದು ಸಾಧ್ಯ ಇಲ್ಲ, ಸಾಧ್ಯ ಆಗಲಿಕ್ಕೆ ಚಾನ್ಸಸ್ ಇಲ್ಲ, ತುಂಬ ಕಡಿಮೆ ಇದೆ ಅಂತ. ಮತ್ತೆ ಇನ್ನೊಂದು ಏನಂದ್ರೆ ರಾಜಸ್ಥಾನದಲ್ಲಿ ಜಾಹ್ನವಿ ಅಂತ ಒಬ್ಬರು ಹೋಗಿದ್ದಾರೆ. ಅದೇ ಹೇಗೆ ಅವರು ಓಎಂಆರ್ ಶೀಟ್ ಲೀಕ್ ಆಗಿದೆ ನನಗೆ ಗೊತ್ತಿಲ್ಲ, ಯಾವ ಥರ ಲೀಕ್ ಆಗಿದೆ ಅಂತ ಅದು ಆಗಬಾರ್ದು ಅಕ್ಷರಿ ಅದು ಯಾವ ಥರ ಆಗಿದೆ ಗೊತ್ತಿಲ್ಲ. 16 ಪ್ರಶ್ನೆಗಳಿಗೆ ಅವರಿಗೆ ಉತ್ತರ ಕೊಟ್ಟಿಲ್ಲ. ಆದರೆ ಅವರಿಗೆ ಅಂಕಗಳು 7, 20, 7, 20 ಅಂತ ಇನ್ನೊಂದು ಅನುಮಾನಗಳಿಗೆ ಆಸ್ಪದವನ್ನು ಮಾಡಿಕೊಳ್ತಾ ಇದೆ. ಹೀಗಾಗಿ ಈ NDA ಮತ್ತು NDA ಮುಖ್ಯಸ್ಥರಾಗಿರ್ತಕ್ಕಂಥ ಸುಬೋಧ್ ಕುಮಾರ್ ಸಿಂಗ್ ಮತ್ತು ನಮ್ಮ ಎಜುಕೇಷನ್ ಮಿನಿಸ್ಟರ್ ಇದ್ದಾರೆ, ಮೊದಲು ಅವರೇ ಇದ್ದರು, ಈಗಲೂ ಇದ್ದಾರೆ, ಅವರೇ ಇದ್ದಾರೆ ಧರ್ಮೇಂದ್ರ ಪ್ರಧಾನ್ ಅಂತ, ಇಡೀ ಈ ಥರ ಯಾವುದೇ ಪ್ರಶ್ನ ಪತ್ರಿಕೆ ನೀತಿಯದು ಸೋರಿಕೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ಹೇಳೋ ಪ್ರಕಾರ ಅವರಿಬ್ಬರು ಮಾತ್ರ ನಿಜ ಹೇಳ್ತಾ ಇದ್ದಾರೆ. ದೇಶದ ಎಲ್ಲ ವಿದ್ಯಾರ್ಥಿಗಳು, ಪೋಷಕರು ಮತ್ತು ನಮ್ಮಂಥವರು ಎಲ್ಲರೂ ಹಾಗಾದ್ರೆ ನಾವು ಸುಳ್ಳು ಹೇಳ್ತಾ ಇಲ್ಲ, ನೀವು ಹೇಳೋದು ನಿಜ ಆದರೆ ಯಾಕೆ CBI ತನಿಖೆ ಮಾಡಿಸಬಾರ್ದು ನೀವು? ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ, ದೇಶದ ವಿದ್ಯಾರ್ಥಿಗಳಿಗೆ ಯಾಕೆ ನೀವು ಒಂದು ನ್ಯಾಯವನ್ನು ಕೊಡಿಸಬಾರ್ದು? ಸೊ ಆದಷ್ಟು ಬೇಗ ಇದು CBI ತನಿಖೆ ಆಗಬೇಕು. ಇನ್ನೊಂದು ಏನಂದರೆ ಇದನ್ನು ಸುಮ್ಮನೆ ಮುಚ್ಚ ಹಾಕಿದ್ರೆ ಇನ್ನೊಂದು ಏನಾಗ್ತಿತ್ತಂದರೆ ಹರಿಯಾಣದಲ್ಲಿ ನೀವು ಗಮನಿಸಿರಬಹುದು ಒಂದೇ ಸೆಂಟರಲ್ಲಿ ಆಗತ್ತೆ 8 ಜನಕ್ಕೆ 720 ಮಾರ್ಕ್ ಬಂದಿದೆ. ಅವರ ಓದೋ ಮಾಡಿ ಸೀಕ್ವೆನ್ಸ್ ಒಂದಾದ್ರೆ ಬರ್ತಿದೆ. ಇದು ಹೇಗೆ ಸಾಧ್ಯ? ಆಮೇಲೆ ಏನಾಗಿತ್ತು, ಸುಪ್ರೀಂ ಕೋರ್ಟ್ ಆಗಿ ಏನಾದ್ರು ಹೇಗೆ ಬಂದಿದೆ ಮಾರ್ಕ್ಸ್ ಎಲ್ಲ ಅಂತ ಹೇಳಿದಾಗ ಒಂದು ಸೆಂಟರಲ್ಲಿ ಕ್ವಶನ್ ಪೇಪರ್ ಕೊಡೋದನ್ನ ಮಿಸ್ ಮಾಡಿದ್ದಾರೆ. ಅಂದ್ರೆ ಏನು, 13-14 ಭಾಷೆಗಳಲ್ಲಿ ಇದು ಎಕ್ಸಾಮ್ ನಡೆದಿದೆ, ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಎಕ್ಸಾಮ್ ನಡೆದಿದೆ. 4,750 ಪರೀಕ್ಷಾ ಕೇಂದ್ರಗಳಲ್ಲಿ ಈ ಪರೀಕ್ಷೆ ನಡೆದಿದೆ. ಅವರು ಹೇಳ್ತಾರೆ ಸುಪ್ರೀಂ ಕೋರ್ಟ್ ಆದ ಕೇಸ್ ಇದು ಪಿಟಿಷನ್ ಆದಾಗ ಅದರ ಮೀನಿಂಗ್ ಇದ್ದಾಗ ನನ್ನ ಹೇಳಿದರೆ ಪ್ರಶ್ನೆ ಪತ್ರಿಕೆ ನಾವು ಕೊಡೋದು ವಿಳಂಬ ಆಗಿದೆ, ಅದರಿಂದ ನಾವೇನ್ ಮಾಡಿದ್ವಿ ಗ್ರೇಸ್ ಮಾರ್ಕ್ ಕೊಟ್ಟಿದ್ದೀವಿ ಅಂತ. ಇದು ಯಾವ ನ್ಯಾಯ, ಇದು ಯಾವ ನಿಯಮದಲ್ಲಿದೆ? ಹಾಗಾದ್ರೆ ಇಷ್ಟು ಸೆಂಟರ್ಸ್ ಇದೆಯಲ್ಲ, 4,750 ಸೆಂಟರ್ಸ್, 571 ನಗರಗಳಲ್ಲಿ 4,750 ಸೆಂಟರ್ಸ್ ಅಲ್ಲಿ ಎಕ್ಸಾಮ್ ಮಾಡಿದ್ದಾರೆ. ಆದ್ರೆ ಇವಾಗ ನಂದೊಂದು ಎಕ್ಸಾಮ್ ಸೆಂಟರ್ ನಾನು ಮಾಡ್ಕೊತೀನಿ ಅಂತ ತಿಳ್ಕೊಡಿ, ಅದನ್ನ ಹಣ ಮಾಡಲಿಕ್ಕೆ ತಡ ಮಾಡಿ ನಾನು ಗ್ರೇಸ್ ಮಾರ್ಕ್ಸ್ ಮಾರ್ಕ್ ಪಡ್ಕೋಬೋದಲ್ಲ. ಇದು ಯಾವ ನ್ಯಾಯ? ಬೇರೆ ವಿದ್ಯಾರ್ಥಿಗಳಿಗೆ ಏನಾಗಬೇಕು ಅಂದ್ರೆ ನಾನು ಒಂದು ಕೋಚಿಂಗ್ ಸೆಂಟರ್ ಮಾಡಿ ತಡ ಮಾಡಿ ಬೇಕಂತೆ ಮಾಡಿರ್ಬೋದಲ್ವ? ಆತರ ಮಾಡಿರ್ಬೇಕಾದ್ರೆ ಆ ಕೋಚಿಂಗ್ ಸೆಂಟರ್ಗೆ ಎಷ್ಟು ಇನ್ಫ್ಲೂಯೆನ್ಸ್ ಪೀಪಲ್ ಆಗಿರ್ಬೇಕು ಮತ್ತೆ ಅವ್ರ ಕೈವಾಡ ಏನಿದೆ ಇದಕ್ಕೆಲ್ಲ ಒಂದು ತನಿಖೆ ಹಾಕ್ಬೇಕು. ಮತ್ತೆ ನಮ್ಮ ಈ ದೇಶದ ವಿದ್ಯಾರ್ಥಿಗಳು, ಈ ದೇಶದ ಭವಿಷ್ಯ, ನಾವು ಏನೇನೋ ಮಾಡ್ತೀವಿ, ಏನೇನು ಕೂರಿಸಿಗೆ ತನಿಖೆ ಮಾಡ್ತೀವಿ, ಎಷ್ಟೆಷ್ಟು ಹೋರಾಟ ಮಾಡ್ತೀವಿ, ಎಷ್ಟೆಷ್ಟು ಹೋರಾಟಗಳನ್ನ ಮಾಡ್ತೀವಿ. ಈ ದೇಶ ನಿಂತ್ಕೋಬೇಕಂದ್ರೆ ನಮ್ಮ ವಿದ್ಯಾರ್ಥಿಗಳು, ಒಳ್ಳೆ ವಿದ್ಯಾರ್ಥಿಗಳು ಮುಂದೆ ಬರಬೇಕು. ಯಾಕಂದ್ರೆ ಇದು MBBS ಅನ್ನೋದು ಇರ್ಬೋದು, ಮತ್ತೆ ಒಂದು ಇಂಜಿನಿಯರಿಂಗ್ ಅನ್ನೋದಿರ್ಬೋದು, ಇದು ಇಂಜಿನಿಯರಿಂಗ್ ಮಾಡಿ ಹೋಗಿ ಕಟ್ಟಡಗಳನ್ನು ಕಟ್ಟಿದಾಗ, ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕಟ್ಟಿದಾಗ ಆ ಇನ್ಫ್ರಾಸ್ಟ್ರಕ್ಚರ್ಗಳು ಗಟ್ಟಿಯಾಗಿ ನಿಂತ್ಕೊಳ್ಬೇಕಾಗುತ್ತೆ. ಅದು ಒಂದು ಕಡೆ ಇದಾದ್ರೆ ಈ ವಿದ್ಯಾರ್ಥಿಗಳು, ಈ ತರ ವಿದ್ಯಾರ್ಥಿಗಳು ಬಂದು ಡಾಕ್ಟರ್ ಅನ್ನ ಮಾಡಿ, ಡಾಕ್ಟರ್ ಒಂದು ಕೋರ್ಸ್ ಅನ್ನ ಮಾಡಿ ವೈದ್ಯಕೀಯದಲ್ಲಿ ಅವರು ಸರ್ಟಿಫಿಕೇಟ್ ತಗೊಂಡು ಬಂದು ನಮ್ಮನ್ನ
ಅವರು ಡಾಕ್ಟರ್ ಆಗಿ ನಮ್ಮ ರೋಗಿಗಳನ್ನು ನಾವಾದಾಗ ಪೇಷಂಟ್ಸ್ ಆಗಿ ನಮ್ಮನ್ನು ಟ್ರೀಟ್ ಮಾಡಲು ಏನಾಗುತ್ತೆ ಅಂತ ನೀವೇ ಊಹಿಸ್ಕೊಳ್ಳಿ ಮತ್ತೆ ನಾವು ಊಹಿಸ್ಕೊಳ್ಳಿ ಸಾಧ್ಯ ಆಗಲ್ಲ. ಇಂಥ ಒಂದು ಕ್ರಿಮಿನಲ್ ಛಲ ಎಲ್ಲಿ ಫಿಲ್ಟರ್ ಆಗಬೇಕು ಅಲ್ಲಿ ಫಿಲ್ಟರ್ ಆಗಿ ಒಂದು ನಿಜವಾಗಿ ದೇವರು ಸುರಿಸಿ ಕಷ್ಟಪಟ್ಟು ಓದಿ ಓದಿದ ಬುದ್ಧಿವಂತ ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯವನ್ನು ಬಯಸಿಕೊಡಬೇಕು. ಅದೇ ಶೀಘ್ರದಲ್ಲಿ ಸಿಬಿಐ ತನಿಖೆ ಆಗಬೇಕು ಅಂತ ಆಮ್ ಆದ್ಮಿ ಪಾರ್ಟಿಗಳಿಗೆ ನಾವು ಒತ್ತಡ ಮಾಡ್ತಾ ಇದ್ವಿ. ಮತ್ತೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಜೊತೆ ನಿಂತು ಅವರ ಪೋಷಕರ ಜೊತೆ ನಿಂತು ನಾವು ಹೋರಾಟ ಮಾಡಲಿಕ್ಕೆ ನಾವು ಮುಂದೆ ಬಂದಿದ್ದೀವಿ.